ಇವತ್ತು ಯಾಕೆ ಬಿಜೆಪಿಯಿಂದ ನಿಲ್ಲಿಸಬೇಕಾಗುತ್ತೆ? ಮೋದಿ ಅವರು, ಶಾ ಅವರು ಅವ್ರನ್ನ ಈ ದೇಶದಲ್ಲಿ ಒಂದು ಅತ್ಯಂತ ಅವರ ಏನು ನೈಪುಣ್ಯತೆ ಇದೆ ಇದರಲ್ಲಿ ಹೆಚ್ಚು ಇವತ್ತು ಅವರಿಗೆ ಜ್ಞಾನ ಇದೆ ಉಳಿದೆ ಚಿಕಿತ್ಸೆಗಳಲ್ಲಿ, ಆ ಹಿನ್ನೆಲೆಯಲ್ಲಿ ಅವರನ್ನ ದೇಶದಲ್ಲಿ ಅವ್ರನ್ನ ಮಂತ್ರಿಯಾಗಿ ಬಳಸಿ ಈ ರಾಷ್ಟ್ರಕ್ಕೆ ಅವರಿಂದ ಹೆಚ್ಚು ಉಪಯೋಗ ಮಾಡಬೇಕು ಅಂತ ಹೇಳಿ ಹಠ ಮಾಡಿ ನನ್ನನ್ನು ಒಪ್ಪಿಸಿದರು. ನಾನು ಒಪ್ಪಿದ್ದಿಲ್ಲ, ಆದರೆ ಅವರನ್ನು ನಾನು ಒಪ್ಪಿಸ್ಬೇಕಾಗಿತ್ತು. ದೇಶಕ್ಕೋಸ್ಕರ ನೀವು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ ಇದೇ ನಿಲ್ಲಿ ಅಂತ ಹೇಳಿ ನಾನು ಒಪ್ಪಿಸ್ಬೇಕಾದಂತ ಒಂದು ಸನ್ನಿವೇಶ ಬಂತು. ಇವತ್ತು ಇಲ್ಲಿ ಬಂದು ನಾನು ಸುಮಾರು 45 ವರ್ಷ ಆದ ಮೇಲೆ ನಿಮ್ಮ ಹಿರಿಯರಿದ್ದರು ತೇರು ಬೀದಿಯವರೆಗೆ ಹೋಗಿದ್ದೇನೆ. 7 ಕೆರೆಗಳನ್ನ ವಿಶ್ವ ಬ್ಯಾಂಕಿಂದ ಹಣವನ್ನು ತಂದು ಆ ಹಣದಿಂದ 7 ಕೆರೆಗಳನ್ನ ಕನಕಪುರದಲ್ಲಿ, ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿಸಿದ್ದೇನೆ. ಸಿಂಧ್ಯಾ ಅವರನ್ನ ಕೇಳಿ ಅವ್ರು ಯಾವ ಪಾರ್ಟಿಗೆ ಆದರೂ ಇವತ್ತು ಪ್ರಚಾರ ಮಾಡಲಿ, ವಾಸ್ತವಾಂಶವನ್ನು ಕೇಳಿ. ನಾನು ಅಸತ್ಯವನ್ನು ಹೇಳಲಿಕ್ಕೆ ಸಿದ್ಧ ಇಲ್ಲ. ದೊಡ್ಡಬೆಟ್ಟಳ್ಳಿಗೆ 8 ಕಿಲೋಮೀಟರ್ ನಡ್ಕೊಂಡು ಹೋದೆ ನಾನು. ನನ್ನ ಕಾಲಿಗೆ ಪೆಟ್ಟು ಬಿತ್ತು. ಆ ಪುಣ್ಯಾತ್ಪುರ ನಮ್ಮ ತುಂಬೆ ಸೊಪ್ಪನ್ನ ಅರಿದು ಅದರ ರಸವನ್ನ ಎಲ್ಲ ಹಾಕಿ ನನ್ನ ಕಾಲಿಗೆ ಪಟ್ಟಿಯನ್ನ ಕಟ್ಟಿ ಎತ್ತಿನ ಗಾಡಿಯ ಮೇಲೆ ಕೂರಿಸ್ಕೊಂಡು ದೊಡ್ಡಬೆಟ್ಟಳ್ಳಿಗೆ ಕರ್ಕೊಂಡು ಹೋದರು. 2000 ಮತಗಳಿದ್ದ ಆ ಪುಣ್ಯಾತ್ಮರು ಅವತ್ತು ಹೆಗ್ಡೆಯನ್ನು ಗೆಲ್ಲಿಸಿದ್ರು. ಈ ಕ್ಷೇತ್ರದಲ್ಲಿ 8 ಸೇತುಗಳಿಂದ ಕಟ್ಟಿಸಿದ್ದೇನೆ. ಅದೆಲ್ಲ ಹೇಳಲಿಕ್ಕೆ ಹೋದ್ರೆ ತುಂಬಾ ಕಾಲ ಆಗುತ್ತೆ. 7 ಸಭೆಗಳನ್ನು ಈ ಕ್ಷೇತ್ರದಲ್ಲಿ ಕುಣಿಗಲ್ಲಿಗೆ ಕೊನೆಯಲ್ಲಿ ಅಮೃತೂರಿನಲ್ಲಿ ನಾನು ರಾತ್ರಿ 10 ಗಂಟೆ ಒಳಗೆ ಮುಗಿಸ್ಬೇಕು. ಪುಣ್ಯಾತ್ಮರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಯಾವ ವ್ಯಕ್ತಿ ಇಷ್ಟೊಂದು ಸೇವೆಯನ್ನ ಸಲ್ಲಿಸಿರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದೇವೆ. ಅವರು ಭಾರತೀಯ ಜನತಾ ಪಾರ್ಟಿಗೆ ನಿಲ್ಲಬೇಕು ಅಂತ ಹೇಳಿ ಮೋದಿಯವರು, ಶಾ ಅವರು ಹಠ ಮಾಡಿ ಮೊನ್ನೆ ತಮಗೆ ಗೊತ್ತಿರಬಹುದು ರೋಡ್ ಶೋ ಮಾಡಿದ್ರು. ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ರು. ದಯಮಾಡಿ ಕುಮಾರಸ್ವಾಮಿ ಅವರು 40,000 ಜನಗಳನ್ನ ಅವತ್ತು ಆ ರೋಡ್ ಶೋನಲ್ಲಿ ಸೇರಿಸಿದ್ರು. ಈ ದೇಶದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡದಂತ ಯಾವನು ಈ ದೇಶದಲ್ಲೇ ಇಲ್ಲ ಮುಖ್ಯಮಂತ್ರಿ, ಅದು ಕುಮಾರಸ್ವಾಮಿ ಅವರು. ಹೃದಯ ಚಿಕಿತ್ಸೆ ಆಗಿದ್ರು. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಇವತ್ತು ಎಲ್ಲಿ ಕೆಆರ್ ನಗರದ ಕೊನೆಯ ವಾರ್ಡು 3 ಕ್ಷೇತ್ರ ಮುಗಿಸಿ ನಿನ್ನೆ ರಾತ್ರಿ ಕೋಲಾರದಲ್ಲಿ ಸಭೆ ಮುಗಿಸಿ ಇವತ್ತು ಅವರ ಹೋರಾಟ ಈ ರಾಜ್ಯದಲ್ಲಿ ನಾವು 28 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವ ಹಠ ಇವತ್ತು. ಯಾಕೆ ಮೋದಿ ಅವರನ್ನು ಬಿಟ್ಟು ಯಾರು ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಈ ದೇಶದಲ್ಲಿ ಇಲ್ಲ. ಸುಳ್ಳು ಪ್ರಚಾರ